ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ಚೇತನ್ ಹೂಗಾರ್ ಕುಡಿದ ಮತ್ತಿನಲ್ಲಿ ರಸ್ತೆಯಲ್ಲೇ ಬಿದ್ದು ಒದ್ದಾಡಿದಾಳೆ ಯುವತಿ ಕೋರಮಂಗಲದ ಡ್ರಂಕನ್ ಡ್ಯಾಡಿ ಪಬ್ ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಕಂಠಪೂರ್ತಿ ಕುಡಿದು ರಸ್ತೆಯಲ್ಲೇ ಬಿದ್ದು ಒದ್ದಾಡಿದಾಳೆ ಯುವತಿ ಇದು ಕೋರಮಂಗಲದಲ್ಲಿ ನಡೆದಿರುವಂತ ಘಟನೆ ಕೋರಮಂಗಲದ ಡ್ರಂಕನ್ ಡ್ಯಾಡಿ ಪಬ್ ನಲ್ಲಿ ನಡೆದಿರುವಂತ ಘಟನೆ ನಿನ್ನೆ ರಾತ್ರಿ 12:30 ರಿಂದ ಒಂದರ ಸಮಯದ ನಡುವೆ ಈ ಒಂದು ಹೈ ಡ್ರಾಮಾ ನಡೆದಿದೆ ರಸ್ತೆಯಲ್ಲೇ ಹೈ ಡ್ರಾಮಾ ನಡೆದಿರುವಂತದ್ದು 12:30 ರಿಂದ 1 ಗಂಟೆ ಸಂದರ್ಭದಲ್ಲಿ ಈ ಹೈ ಡ್ರಾಮಾ ನಡೆದಿದೆ ಪಾನಮತ್ತ ಯುವತಿ ಮತ್ತು ಕೆಲ ಯುವಕರಿಂದ ಹುಚ್ಚಾಟ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಕೆಲ ಸ್ಥಳೀಯರಿಗೆ ಸಾರ್ವಜನಿಕರಿಗೆ ಹಲ್ಲೆ ಮಾಡಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರಂತೆ ಹೀಗಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗ್ತಿದಾವೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೀತಿಯಾದಂತ ಪೊಲೀಸರು ಕ್ರಮ ಕೈಗೊಂಡರು ಕೂಡ ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರ್ತಾವೆ ನೀವು ನೋಡ್ತಾ ಇದ್ದೀರಾ ಯುವತಿಯ ಹುಚ್ಚಾಟ ಯಾವ ರೀತಿ ಇದೆ ಅಂತ ಕಂಠಪೂರ್ತಿ ಕುಡಿದು ರಸ್ತೆ ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ ಇವರು ಯಾರು ಎಲ್ಲಿಯವರು ಅದೆಲ್ಲದರ ಬಗ್ಗೆ ತನಿಖೆ ಆದಮೇಲೆ ಮಾಹಿತಿ ಸಿಗಬೇಕಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಂಜು ಈಗಾಗಲೇ ಇಂತಹ ಪ್ರಕರಣಗಳು ಮತ್ತಷ್ಟು ಜಾಸ್ತಿ ಆಗ್ತಾನೆ ಇದ್ದಾವೆ ಈ ಯುವತಿಯರು ಯಾರು ಅವರು ಬೆಂಗಳೂರಿನವರ ಅಥವಾ ಹೊರ ರಾಜ್ಯದವರ ಏನಿದ್ರು ಕಹಾನಿ ಅಂತ ಚೇತನ್ ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿ ಬೆಂಗಳೂರಿಗರು ಈ ರೀತಿ ಘಟನೆ ಮಾಡಿದಾರ ಅನ್ನೋದು ಕೂಡ ಸಂಶಯಾಸ್ಪದ ವ್ಯಕ್ತಪಡಿಸ್ತಾ ಇದಾರೆ ಪೊಲೀಸರು ಯಾಕೆ ಅಂತ ಹೇಳಿದ್ರೆ ಕೋರಮಂಗಲ ಅಂತಂದ್ರೆ ಮೋಸ್ಟ್ ಆಗಿ ಈ ವೀಕೆಂಡ್ ಇರೋದ್ರಿಂದ ಮೋಜು ಮಸ್ತಿ ಮಾಡಕ್ಕೆ ಹೆಚ್ಚಿಗೆ ಜನ ಹೊರ ರಾಜ್ಯದಿಂದ ಬಂದಿರ್ತಾರೆ ಅದರ ಜೊತೆಗೆ ಕಾಲೇಜು ಯುವತ ಯುವಕಿಯರು ಕೂಡ ಹೆಚ್ಚಿಗೆ ಜನ ಕೋರಮಂಗಲದಲ್ಲಿ ನೆಲೆಸಿರ್ತಕ್ಕಂಥದ್ದು ಜೊತೆಗೆ ಕೋರಮಂಗಲದಲ್ಲಿ ಸುಮಾರು ಒಟ್ಟಿಗೆ 7-8 ಪಬ್ ಮೇಲಕ್ಕೆ ಹೆಚ್ಚು ಪಬ್ಗಳಿರೋದ್ರಿಂದ ಕುಡಿದ ಮಾಮಲಿನಲ್ಲಿ ಯಾಕಂದ್ರೆ ಬರಬೇಕಂದ್ರೆ ಸುಮಾರು 7:30-8 ಗಂಟೆ ಅದ್ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗೋದೇ 7-8 ಗಂಟೆ ನಂತರ 12:00-1 ಗಂಟೆ ಆದ್ಮೇಲೆ ಕಂಪ್ಲೀಟ್ ಆಗಿ ಕುಡಿದ ನಶೆಯಲ್ಲಿ ತೆಲ್ಲಾರ್ಕೊಂಡು ಹೊರಗಡೆ ಬರ್ತಾರೆ ಬಂದು ಏನ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾರೆ ಆಕೆ ಕಾರಿನ ಮೇಲೆ ಬಾನೆಟ್ ಮೇಲೆ ಹತ್ತಿ ಕೂತ್ಕೊಳ್ಳೋದು ಒಂದ್ ಕಡೆ ಮತ್ತೊಂದು ಕಡೆ ಅಲ್ಲಾಡೋದು ಮತ್ತೊಂದು ಕಡೆಗೆ ಹಾಕಿ ಇನ್ನೊಂದು ಹುಡುಗಿ ರೋಡ್ ನಲ್ಲಿ ಬಿದ್ದಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಆ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅವರ ಹಿಂದೆ ಏನು ಅಂದ್ರೆ ಯಾವ ಏರಿಯಾದವರು ಮತ್ತೆ ಎಲ್ಲಿರೋರು ಅನ್ನೋ ನಿವಾಸಿಗಳು ಅನ್ನೋ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ ಜೊತೆಗೆ ಪೊಲೀಸರು ಸಾಕಷ್ಟು ಬಾರಿ ಪಬ್ನವರಿಗೆ ಕೂಡ ವಾರ್ನಿಂಗ್ ಕೊಟ್ಟಿರ್ತಾರೆ ಏನಂತಂದ್ರೆ ಇವರ ಕುಡಿದ ನಶೆಯಲ್ಲಿ ಮತ್ತೆ ಮನೆಗೆ ತೆರಳಬೇಕಾದ್ರೆ ಒಂದು ಟ್ಯಾಕ್ಸಿ ಮಾಡಿ ಕಳಿಸಿ ಇಲ್ಲಾಂದ್ರೆ ಆಟೋದವ್ರನ್ನ ಕರೆದು ಕಳಿಸ್ಕೊಡಿ ಯಾಕಂದ್ರೆ ಈ ರೀತಿಯಾಗಿ ಅಸಭ್ಯವಾಗಿ ರಸ್ತೆಯಲ್ಲಿ ನಡೆದು ಬೇರೆಯವರಿಗೆ ಮುಜುಗರ ಉಂಟಾಗುತ್ತೆ ಯಾಕಂದ್ರೆ ಹೆಚ್ಚಿನ ಯುವಕರೇ ಪಬ್ಗಳಿಗೆ ಬರೋದ್ರಿಂದ ಬೇರೆ ರೀತಿ ಅಂದ್ರೆ ಬೇರೆ ರೀತಿಯ ಒಂದು ಪರಿಣಾಮಗಳಾಗುತ್ತೆ ದುಷ್ಪರಿಣಾಮಗಳಾಗುತ್ತೆ ಸಮಾಜದಲ್ಲಿ ಅನ್ನೋ ರೀತಿಯಲ್ಲಿ ಪೊಲೀಸರು ವಾರ್ನ್ ಮಾಡಿದ್ರು ಆದ್ರೂ ಕೂಡ ಆ ಪಬ್ನವ್ರದ್ದು ಏನಂದ್ರೆ ಬೌನ್ಸರ್ಗಳನ್ನ ಇಟ್ಕೊಂಡು ರೋಡ್ ನಲ್ಲಿ ಕಳಿಸ್ತಾರೆ ಕಳಿಸಾದ ನಂತರ ಹೊರಗಡೆ ಬಂದಾದ ನಂತರ ಮನೆಗೆ ತಲುಪೋದು ಬಿಡೋದು ಅವರು ವೈಯಕ್ತಿಕ ಆದ್ರೆ ಕೆಲವು ಪಬ್ಗಳು ಮಾತ್ರ ಅವ್ರನ್ನ ಅರೇಂಜ್ಮೆಂಟ್ ಮಾಡಿ ಆಟೋಗಳಲ್ಲಿ ಅಥವಾ ಮನೆಗೆ ತಲುಸಲು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈಗ ಕೋರಮಂಗಲ ಪೊಲೀಸರು ರೌಂಡ್ ಗಳನ್ನ ಹಾಕಿ ವೈಸ್ರಳದಲ್ಲಿ ಕೆಲವರಿಗೆ ತಿಳುವಳಿಕೆ ಕೂಡ ಪಬ್ನವರು ಮಾಲೀಕರಿಗೆ ತಿಳುವಳಿಕೆಯನ್ನ ಹೇಳಿರ್ತಕ್ಕಂಥದ್ದು ಆದ್ರೆ ರೋಡ್ ಬಂದ್ರೆ ಕೆಲವೊಂದು ಮಾರಿ ಸಾರ್ವಜನಿಕರು ಅಂದ್ರೆ ಏನು ಪಾರ್ಟಿ ಮಾಡಕ್ ಬಂದಿರ್ತಾರೆ ಅವರೇ ಕೂಡ ಪಬ್ಗಳ ಏನೊಂದು ಬೌನ್ಸರ್ ಗಳಿರ್ತಾರೆ ಅಥವಾ ಅಧಿಕಾರಿಗಳು ಅಂದ್ರೆ ಏನೊಂದು ಓನರ್ ಗಳಿರ್ತಾರೆ ಅವ್ರ ಮೇಲೆ ದಬ್ಬಾಳಿಕೆಗೆ ಹೋಗ್ತಾರೆ ನಮ್ಮ ಇಷ್ಟ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ನಿಮ್ಮ ಪಬ್ಬಿನ ಒಳಗಡೆ ಇದೀವ ಇಲ್ಲ ತಾನೆ ರಸ್ತೆಯಲ್ಲಿ ಇದೀವಿ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಆ ರೀತಿಯಲ್ಲಿ ಏಕವಚನದಲ್ಲಿ ಮಾತನಾಡಕ್ ಹೋಗ್ತಾರೆ ಆಗ ಕೆಲವು ಪಬ್ಗಳು ರಸ್ತೆಯಲ್ಲಿ ಏನಾದ್ರು ಮಾಡ್ಕೊಂಡ್ರೆ ನಮ್ಗೇಕೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಆಗ್ತಾರೆ ಒಟ್ಟಾರೆಯಾಗಿ ಪೊಲೀಸರು ಕೆಲವೊಮ್ಮೆ ವಿಷಲ್ ಗಳನ್ನ ಹೊಡೆದು ಖಾಲಿಯನ್ನ ಮಾಡಿಸ್ತಾರೆ ಯಾಕಂತ ಹೇಳಿದ್ರೆ 1 ಗಂಟೆ ಆದ್ರೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಕೂಡ ಅಷ್ಟು ಕ್ರೌಡ್ ಇರಲ್ಲ ಕೋರಮಂಗಲ ಬಹುತೇಕ ಎಲ್ಲಾ ಪಬ್ಗಳು ಹೊರಗಡೆ ಒಟ್ಟಿಗೆ ಬರೋ ಕ್ರೌಡ್ ಒಟ್ಟಿಗೆ ಬರೋದ್ರಿಂದ ಅಲ್ಲಿ ಸುಮಾರು 1,000ಕ್ಕೂ ಹೆಚ್ಚಿಗೆ ಜನ ಸೇರೋದ್ರಿಂದ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಚೇತನ್ ಸದ್ಯಕ್ಕೆ ಈಗ ಪೊಲೀಸರು ಒಂದು ಕ್ರಮವನ್ನು ಕೈಗೊಳ್ಳಬೇಕು ಯಾವುದೇ ಪಬ್ಗಳಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ಹೊರಗಡೆ ಬಂದು ಪಬ್ಗಳ ಮುಂದೆ ಬಿದ್ದಿದ್ರೆ ಅವ್ರನ್ನ ಮನೆಗೆ ಜೋಪಾನವಾಗಿ ತಲುಪಿಸಬೇಕಾಗಿರೋದು ಪಬ್ಬಿನ ಒಂದು ಮಾಲೀಕರು ಅಥವಾ ಬೌನ್ಸರ್ ಗಳ ಒಂದು ಕರ್ತವ್ಯ ಆಗಿರೋದ್ರಿಂದ ಅವ್ರಿಗೆ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ಚೇತನ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಮೈಸೂರು